ಸ್ವಚ್ಛ ಭಾರತದ ಅಭಿಯಾನದಡಿ ಸಾಕಷ್ಟು ಯೋಜನೆಗಳಿಗೆ ಒಂದಷ್ಟು ಹಣ ಬಿಡುಗಡೆ ಆಗುತ್ತೆ ಗ್ರಾಮ ಪಂಚಾಯತಿ ಆಗಿರಬಹುದು ಅಥವಾ ನಗರ ಪ್ರದೇಶಗಳಲ್ಲಾಗಿರಬಹುದು ಹಣ ಬಿಡುಗಡೆ ಆಗುತ್ತೆ ಇನ್ನು ಸ್ವಚ್ಛ ಭಾರತ ಅಂತಂದ್ರೆ ಮೊದಲಿಗೆ ನಮ್ಮೆಲ್ಲರಿಗೂ ಕೂಡ ಬರುವಂತದ್ದು ಏನಂತಂದ್ರೆ ಗಮನಿಸುವಂತ ಏನಂತಂದ್ರೆ ರಸ್ತೆಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಚರಂಡಿ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇರಬೇಕು ಕಸ ಸಂಗ್ರಹಣೆ ಆಗಬಾರದು ಸ್ವಚ್ಛವಾಗಿ ಇಟ್ಕೊಳ್ಳಬೇಕು ಮುಖ್ಯವಾಗಿ ಇಷ್ಟು ನಮ್ಮ ಕಣ್ಣ ಮುಂದೆ ಬರುವಂತದ್ದು ಇದನ್ನ ಸರಿಯಾಗಿ ಮಾಡಬೇಕಾಗುತ್ತೆ ಅದಾದ ನಂತರ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ ಯಾಕೆ ಮಾತ್ನ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತಿಗೂ ಕೂಡ ಎಷ್ಟೋ ಗ್ರಾಮಗಳಲ್ಲಿ ಹೋದ್ರೆ ಗ್ರಾಮ ಪಂಚಾಯತಿಗೂ ಕೂಡ ಈ ಸ್ವಚ್ಛ ಭಾರತದ ಅಭಿಯಾನದಲ್ಲಿ ಒಂದಷ್ಟು ಫಂಡಿಂಗ್ಸ್ ಬರುತ್ತೆ ಸರಿಯಾದ ಒಂದು ರಸ್ತೆ ಇರೋದಿಲ್ಲ ಸರಿಯಾದ ಚರಂಡಿ ವ್ಯವಸ್ಥೆ ಇರೋದಿಲ್ಲ ಯಾವುದು ಕೂಡ ಇರೋದಿಲ್ಲ ಯಾಕೆ ಮಾತ್ ಹೇಳ್ತಿದೀನಿ ಅಂತಂದ್ರೆ ಶ್ರೀನಿವಾಸಪುರದಲ್ಲಿ ಕೂಡ ಇದೇ ರೀತಿಯಾಗಿ ಅಲ್ಲಿನ ಪಂಚಾಯತಿ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಮತ್ತು ಸದಸ್ಯರ ವಿರುದ್ಧ ಅಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ ಸೋ ಹಾಗಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ ग्राम पंचायती अधिकारी सदस्य निर्लक्ष्य के ग्रामस्थर बेसरव व्यक्तपड़े चरंडी स्वच्छते ड्रेनेज व्यवस्थे हदगेट रस्ते सरीपड़े अधिकारी निर्लक्ष्य तोरतारे अंत बेसर व्यक्तपड़े ग्राम पंचायती उपाध्यक्ष तवरी अव्यवस्थे तांडववादे पक्ष अधिकार सह अभिवृद्धियों शून्य ग्राम अंत है इन श्रीनिवासपुर तालूकिन ಚಲದಿಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೆಬ್ಬಟ್ಟ ಗ್ರಾಮ ಇದು ಈ ಹೆಬ್ಬಟ್ಟ ಗ್ರಾಮದಲ್ಲಿ ಈ ರೀತಿಯಾಗಿ ಜನರು ಬೇಸರವಾಗಿದ್ದಾರೆ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೆಬ್ಬಟ್ಟ ಗ್ರಾಮದಲ್ಲಿ ಗೆದ್ದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ವೆಂಕಟರಾಮ ರೆಡ್ಡಿ ಹಲವು ಬಾರಿ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಸದಸ್ಯರಿಗೆ ಮನವಿ ಮಾಡಿದ್ರೂ ಕೂಡ ಯಾರು ಇದರ ಬಗ್ಗೆ ತಲೆನೇ ಕೆಡಿಸಿಕೊಳ್ಳತಾ ಇಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡುತ್ತಾ ಇದ್ದಾರೆ ಇನ್ನು ಎಲ್ಲ ವಿಚಾರವಾಗಿ ಇವಾಗ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಅಳಲನ್ನು ತೊಡ್ಕೊಂಡಿದ್ದಾರೆ ನಮ್ಮ ಗೋಳು ಕೇಳೋರು ಯಾರು ಹಾಗಾದ್ರೆ ಸರ್ವ ಸ್ವಚ್ಛ ಭಾರತದ ಅಭಿಯಾನದ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಹಣ ಬರ್ತಿದ್ರು ಕೂಡ ಏನು ಮಾಡ್ತಾ ಇಲ್ಲ ಅವರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಸರ್ಕಾರದಿಂದ ಬರುವ ಹಣವನ್ನ ಇವರೆಲ್ಲರೂ ಲಫ್ಟಾಯಿಸ್ತಾ ಇದ್ದಾರೆ ಇವರೆಲ್ಲರೂ ಹುಡಾಯಿಸ್ತಾ ಇದ್ದಾರೆ ತಗೊಳ್ತಾ ಇದ್ದಾರೆ ಇವರೇನೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಅಲ್ಲಿನ ಗ್ರಾಮಸ್ಥರು ಇಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಚರಂಡಿಗಳ ದುರ್ವಾಸನೆಯಿಂದ ರೋಗ ಹರಡುವ ಭೀತಿಯಲ್ಲಿ ಸಾರ್ವಜನಿಕರು ಈಗ ತಮ್ಮ ಆಕ್ರೋಶ ವ್ಯಕ್ತಪಡಿಸೋರ ಜೊತೆಗೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಈ ಚರಂಡಿ ಆಗಿರಬಹುದು ಡ್ರೈನೇಜ್ ಆಗಿರಬಹುದು ಹದಗೆಟ್ಟ ರಸ್ತೆ ಆಗಿರಬಹುದು ಇವು ಮುಖ್ಯವಾಗಿ ಬೇಕಾಗುವಂತ ಬೇಸಿಕ್ ನೀಡ್ಸ್ ಒಂದು ಒಂದು ಹಳ್ಳಿ ಆಗಿರಬಹುದು ಒಂದು ನಗರ ಪ್ರದೇಶ ಆಗಿರಬಹುದು ಗಮನಿಸಬಹುದು ಈ ದೃಶ್ಯಾವಳಿಯಲ್ಲಿ ಗಮನಿಸಿ ಯಾವ ರೀತಿಯಾಗಿ ಮನೆ ಮುಂದೆ ಇರುವಂತ ಅದ ರಸ್ತೆಯಲ್ಲಿ ಇರುವಂತ ಡ್ರೈನೇಜ್ ಅಲ್ಲಿ ಇರುವಂತ ಒಂದಷ್ಟು ಕಸಗಳನ್ನು ನೋಡಿರಬಹುದು ಯಾವ ರೀತಿ ಕಟ್ಕೊಂಡಿದೆ ಅದೆಲ್ಲ ಯಾವ ರೀತಿ ಇದೆ ಏನು ಮೇಂಟೆನೆನ್ಸ್ ಮಾಡಿಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಪ್ರತಿ ಗ್ರಾಮ ಪಂಚಾಯತಿ ಕೂಡ ಇಂತಿಷ್ಟು ಹಣ ಅಂತ ಬಿಡುಗಡೆ ಆಗುತ್ತೆ ಎಲ್ಲಿ ಹೋಗುತ್ತೆ ಆಗರೆ ಅದೆಲ್ಲ ಪ್ರಶ್ನೆ ಮಾಡೋರು ಇಲ್ಲ ಅಂತಂದ್ರೆ ಕೇಳೋರು ಇಲ್ಲ ಅಂತಂದ್ರೆ ನಿಜಕ್ಕೂ ಹೇಳ್ತೀನಿ ಕೇಳಿ ಎಷ್ಟೋ ಸರ್ಕಾರದ ಹಣ ನಾವು ಕಟ್ಟುವ ಟ್ಯಾಕ್ಸ್ ಹಣ ಮತ್ತೆ ನಮಗೆ ರಿಟರ್ನ್ ಮಾಡ್ತಾರೆ ಕೆಲವು ಯೋಜನೆಗಳಲ್ಲಿ ಏನಂತಿರಲ್ಲ ಕೆಲವು ಟ್ಯಾಕ್ಸ್ ಕಟ್ಟದ್ರೆ ಎಲ್ಲ ಹೋಗುತ್ತೆ ಅಂತ ಅದು ಪೂರ್ತಿ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಒಂದಷ್ಟು ಹಣ ಅಂತ ಬಿಡುಗಡೆ ಆಗುತ್ತೆ ಆ ಬಿಡುಗಡೆ ಆಗುವ ಹಣ ಯಾವ ಕೆಲಸಕ್ಕೆ ಈ ರೀತಿಯ ಒಂದಷ್ಟು ಕೆಲಸಗಳಿಗೆ ಆಗುತ್ತೆ ಹಾಗಾದ್ರೆ ಎಲ್ಲಿ ಹೋಗುತ್ತದಲ್ಲ ಒಂದು ಸಣ್ಣ ಮಳೆ ಬಂದ್ರೇ ತುಂಬಿಕೊಳ್ಳುತ್ತೆ ಅಂತ ಅನ್ನೋದಾದ್ರೆ ನೀವು ಮಾಡೋ ಗನನಧಾರಿ ಕೆಲಸಗಳೆಲ್ಲ ಯಾವ ಯಾವ ಪುರುಷಾರ್ಥಕ್ಕೆ ಮಾಡಬೇಕಾಗಿದ್ರೆ ಯಾವ ಯಾವ ಇದಕ್ಕೆ ಉದ್ದೇಶಕ್ಕೋಸ್ಕರ ಮಾಡಬೇಕಾಗಿದ್ರೆ ಗಮನಿಸಿ ನೀವೇನೇ ಇದು ರಾತ್ರಿಯ ದೃಶ್ಯಾವಳಿಗಳು ಇರಬಹುದು ಬಟ್ ಆದ್ರೆ ರಾತ್ರಿ ಹೊತ್ತು ಯಾರು ಓಡಾಡದೇ ಇಲ್ವಾ ಹಾಗಾದ್ರೆ ನೀವು ಅದೇ ಯೋಜನೆ ಅಡಿಯಲ್ಲಿ ಒಂದಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನೀವು ಆ ಚರಂಡಿ ವ್ಯವಸ್ಥೆ ಮಾಡ್ಕೊಂತಿರಲ್ಲ ನಿರ್ಮಾಣ ಮಾಡ್ತಿರಲ್ವಾ ಹಾಗಾದ್ರೆ ಆ ಸರ್ಕಾರಿ ಶಾಲೆ ಅದು ಆವರಣ ಅದು ನೋಡಿ ಅದು ಯಾವ ರೀತಿಯಾಗಿ ಆಗಿದೆ ಅಂತ
ಸರಿಯಾದ ವ್ಯವಸ್ಥೆ ಇರಬೇಕು. ಏನಕ್ಕೆ ಒಳಚರಂಡಿ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ನೀರು ಅಲ್ಲಿನ ವೇಸ್ಟೇಜ್ ನೀರು ಅಥವಾ ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ಅದು ಸರಿಯಾದ ರೀತಿಯಲ್ಲಿ ಫ್ಲೋ ಆಗಿ ಹೊರಗಡೆ ಹೋಗಬೇಕು. ಅದನ್ನೆಲ್ಲಾದರೂ ಒಂದು ಕಡೆ ಕನೆಕ್ಟ್ ಮಾಡಿರ್ತಾರೆ ಅಲ್ವಾ. ಸೋ ಅದು ಅದು ಹೋಗ್ಲಿಕ್ಕೆ ಅಂತಾನೆ ಮಾಡೋದು, ಇಲ್ಲ ಅಂದ್ರೆ ಎಲ್ಲಿ ಬೇಕಂದ್ರೆ ಹರ್ಕೊಂಡು ಬರ್ಬೋದಲ್ಲ ನೀರೆಲ್ಲ. ಅಲ್ಲಿಗೆ ಯೋಜನೆಗಳೆಲ್ಲ ಏನಕ್ಕೆ ಬೇಕಾಗುತ್ತೆ ಈಚೆ ಬಂದ್ರೆ ಹೆಜ್ಜೆ ಇಡಕ್ ಆಗಲ್ಲ. ನಮ್ಮ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು, ನಮ್ಮ ಮನೆ ಕಡೆ ಎಲ್ಲ ನೀರೆಲ್ಲ ಜಾಸ್ತಿ ಇರುತ್ತೆ, ಹೋಗೋದೇ ಇಲ್ಲ ಸರ್ ನಮ್ಮ ಕಡೆ ಎಲ್ಲ. ವರ್ಷ ವರ್ಷ ಎತ್ತಾರೆ ಸರ್, ಪ್ರಯೋಜನ ಇರಲ್ಲ, ಎತ್ತಾರೆ ಹೋಗ್ತಾ ಇರ್ತಾರೆ. ಅದ್ರಲ್ಲಿಂದ ಅದ್ರಲ್ಲೇ ಇರುತ್ತೆ ನಂಬರ್, ನಾವು ಮಾಡಿಸ್ತಾ ಇದೀವಿ ಅಲ್ಲ ಅಂತ ಹೇಳ್ತಾರೆ. ನಾವ್ ಯಾರನ್ನು ಕೇಳಲ್ಲ ಸರ್, ಅನಂತನ್ನೇ ಕೇಳೋದು ನಾವು, ಬೇರೆಯವ್ರನ್ನ ಯಾರನ್ನು ಕೇಳಕ್ ಹೋಗಲ್ಲ. ಅನಂತ್ ನಾವು ಮಾಡಿಸ್ತಾ ಇದೀವಿ ಅಕ್ಕ ಅಂತ ಹೇಳ್ತಾನೆ. ಅವ್ನ್ ಮಾಡಿಸೋದ್ರಲ್ಲಿ ಸ್ವಲ್ಪ ಮಾಡ್ತಾನೆ, ಅವನೇನ್ ಅಲ್ಲೇ ಇದ್ ಮಾಡ್ಸಕಾಗುತ್ತೆ ಸರ್. ಹೋಗ್ಲಿ, ಮಾಡೋರ್ ಕರೆಕ್ಟ್ ಆಗಿ ಮಾಡ್ಬೇಕಲ್ವಾ, ದುಡ್ಡು ತಗೊಳ್ಳೋರು. ಇನ್ನೊಬ್ರು ವೆಂಕಟರಾಮ್ ರೆಡ್ಡಿ ಅಣ್ಣ, ನಾವ್ ಅವ್ರನ್ನ ಕೇಳಿಲ್ಲ ಸರ್. ನಾವ್ ಆ ಕಡೆ ಹೋಗಲ್ಲ, ನಮ್ಗ್ ಬೇಕಾಗಿರೋದು ನಮ್ ಇದ್ರಲ್ಲಿ ನಾವ್ ಕೇಳ್ಕೊಳ್ತೀವಿ ಅಷ್ಟೇ. ಹ್ಮ್, ಮಳೆ ಬಂದಾಗೆಲ್ಲ ಇದೇ ಪರಿಸ್ಥಿತಿ. ವೆಂಕಟಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು. ನಮ್ ಹೆಸರು ಬಂತು ಸುಬ್ರೆಡ್ಡಿ. ನಾ 20 ವರ್ಷ ಆಯ್ತು ಎಲ್ಲ ನಮ್ಮ ಮನೆಗಳಚ್ಚ ಎಲ್ಲ ರೆಡಿ ಮಾಡಿಸಿ. ಏನಕ್ಕೆ ಕೇಳೋಕೋದ್ರೆ ನಮಗೆ ಮೂವಾರೂ ಸಿಗಲಿಲ್ಲ. ಏನೇನು ಮಾಡಿಸಿ ನಮ್ಮ ಜಮೀನು ಮಾರಿ ನಿಮ್ಮ ಮನೆ ಹತ್ರ ಮಾಡಿಸಿ ಮಾಡೋಕ್ಕಾಗ ಅಂತಾರ. ಈ ಥರ ಮಾಡ್ತಾರೆ ಅಲ್ಲಿರ್ದಾಗ ಮಾತಾಡೋಕ್ಕೆಲ್ಲ ನಾವು ಗಲಾಟೆ ಮಾಡೋಕ್ಕಾಗಲ್ಲ, ಕಳೆದ ರೀತಿನೂ ಆಗಲ್ಲ. ಈ ಥರ ಅವ್ರೆ ಹೆಂಗೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಈ ಥರ ಇದ್ದೀರಿ ಎಂಗ್ರಾನ್ ಬೆಡ್ಡಿ ನಂಬರು, ಅನಂತ್ ನಂಬರು, ಇನ್ನೊಬ್ರು ಹುಡುಗನ ಸಾಹೇಬರು ನಂಬರ್, ಮೂವರು ಅವ್ರೆ. ಮೂವರು ಇದ್ರೂ ಯಾರು ಪ್ರಯೋಜನ ಇಲ್ಲ. ಕೆಲಸ ಮಾಡೋಕ ನಾವು ಕೇಳಕ್ ಹೋದ್ರೆ ಜಮೀನ್ ಮಾಡಿ ನಾವು ನಂಬರ್ ಹಾಕಿದ್ರೆ ನಿಮ್ಮ ಮನೆ ಹತ್ರ ನಾವು ಚರಂಡಿ ಮಾಡ್ತಾನ ಅಂತ ಕೇಳ್ತಾವ್ರೆ. ವೆಂಕಟರಾಮ್ ರೆಡ್ಡಿ. 10 ವರ್ಷದಿಂದ ಇದ್ದಾರೆ. ಎಲ್ಲರೂ ಅಷ್ಟೇ ಅವರು. ಈ ಸಲ ಅವ್ರ ಸರ್, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅದೇ ಇವ್ರ ಮೇಲೆ ಅವ್ರು ಮಾಡ್ತಾ ನಾವ್ ಇದ್ದೀರಲ್ಲ ನಾವ್ ಮಾಡ್ತೀರ ಅನ್ನೋದು ಅವ್ರ ಮೇಲೆ ಹೇಳಿದ್ರೆ ಅವರು ಅವ್ರವ್ರೆ ಅನ್ನೋದು. ಇವರು ಯಾವುದು ಆತರ ಕಳ್ಸ್ಗಳು ಯಾವುದು ಆತ ಇಲ್ಲ. ಮಾಡ್ಸೋರ್ನ ಮಾಡ್ಸಲ್ಲ, ಮಾಡಿಸಿದ ಇವರು ಮಾಡ್ಸಲ್ಲ. ಈ ತರ ಸುಬ್ರೆಡ್ಡಿ ಸಮಸ್ಯೆ ಬಗ್ಗೆ ಮಾತನಾಡಿರುವಂಥದ್ದು, ಜೊತೆಗೆ ಈ ದೃಶ್ಯಾವಳಿಗಳೆಲ್ಲ ಒಂದು ಕಡೆ ಮಳೆ ಬರುವಂತಹ ಸಂದರ್ಭದಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ತೆಗೆದಿರುವ ಹಾಗೆ ಕಾಣಿಸುತ್ತೆ. ವಾಟ್ ಎವರ್ ಏನೇ ಆಗಿರ್ಬೋದು, ಆದರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದು ಮಾತ್ರ ಸರಿಯಾಗಿ ಗೋಚರ ಆಗ್ತಿದೆ. ನೀವು ಗಮನಿಸ್ಬೋದು, ನೀವು ಕೂಡ ಅಲ್ಲಿ ಕಾಣಿಸ್ತಿರುವ ದೃಶ್ಯದಲ್ಲಿ ನೀವು ಗಮನಿಸೋದಾದರೆ ಯಾವ ರೀತಿಯಾಗಿ ಅಧ್ವಾನ ಆಗಿದೆ, ಜೊತೆಗೆ ಅಲ್ಲಿ ಡ್ರೈನೇಜ್ ಇದೆ, ಪಕ್ಕದಲ್ಲೇ ಆ ಒಂದು UGDದು ಕೂಡ ವ್ಯವಸ್ಥೆ ಇದೆ. ಸೊ ಎರಡೂ ಕೂಡ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ, ಎಲ್ಲೋ ಒಂದು ಏನೋ ಒಂದು ಕಾಟಚಾರಕ್ಕೆ ಮಾಡಿ ಬಿಟ್ಟಿರೋ ಥರ ಕಾಣಿಸ್ತಾ ಇದೆ. ಬಟ್ ಯಾವ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಒಂದು ಯಾವ ಕಾರಣಕ್ಕೆ ಈ ಥರ ಆಗುತ್ತೆ ಅನ್ನೋದಾದರೆ, ತಪ್ಪು ಅಲ್ಲಿರುವ ಸಾರ್ವಜನಿಕರು ಜನರು ಯಾರಿರ್ತಾರೆ, ನಿಮ್ಮದೇ ತಪ್ಪು. ನೀವು ಪ್ರಶ್ನೆ ಮಾಡೋಕೆ ಹೋಗೋದಿಲ್ಲ ಅವ್ರನ್ನೆಲ್ಲ, ಏ ಬಿಡಿ ನಮ್ಮವರೇ ತಾನೆ, ನಮ್ಮ ಅಧ್ಯಕ್ಷರು ನಮ್ಮವರೇ ತಾನೆ, ಅಥವಾ ಅಧ್ಯಕ್ಷರು ನಮ್ಮ ಕಸಿನ್ ತಾನೆ, ಅಥವಾ ಅಧ್ಯಕ್ಷರು ನಮ್ಮ ಬ್ರದರ್ ತಾನೆ, ಫ್ರೆಂಡ್ ತಾನೆ. ಈ ಮನೋಭಾವನೆ ಬಂದಾಗ ನಿಜಕ್ಕೂ ಏನು ಮಾಡಲಿಕ್ಕಾಗಲ್ಲ. ಇವೆಲ್ಲ ನಿಮ್ಮ ಹಕ್ಕುಗಳು, ನೀವುಗಳು ಕೇಳಿ ಪಡ್ಕೊಳ್ಬೇಕು. ತಪ್ಪಾದಾಗ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಕು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಗ್ರಾಮಸ್ಥರು ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಈಗ ಏನಂದ್ರೆ ನಿಮ್ಮೂರಲ್ಲಿ ಈ ಚರಂಡಿ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ಸರಿ ಇಲ್ಲ,
ರಸ್ತೆ ಎಲ್ಲ ಅದಗೆಟ್ಟೋಗಿದಾವೆ ಅನ್ನೋ ಒಂದು ಮಾಹಿತಿ ಇದೆ. ನೀವು ಕೂಡ ಅದನ್ನ ಆರೋಪ ಡ್ರೈನೇಜ್ ವ್ಯವಸ್ಥೆನೂ ಸರಿಯಾಗಿಲ್ಲ ಮತ್ತೆ ಮೋರಿ ವ್ಯವಸ್ಥೆನೂ ರೋಡ್ ವ್ಯವಸ್ಥೆನೂ ಸರಿಯಾಗಿಲ್ಲ ಸರ್. ಎಷ್ಟು ವರ್ಷ ಆಯ್ತು ಇದನ್ನ ಮಾಡಿ ಗೆದ್ದಿರೋ ಮೆಂಬರ್ಸ್ ನಾ ಏನನ್ನ ಕೇಳಿದ್ರೆ ಅದು ಅಡ್ಡ ಇದಡ್ಡ ಅವರು ಮಾಡ್ತಾರೆ ಅವರು ಇನ್ನೊಬ್ಬ ಪಾರ್ಟಿಯಲ್ಲಿ ಮಾಡ್ತಾರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಅಂತಾರೆ ಸರ್. ಎಷ್ಟು ವರ್ಷ ಆಯ್ತು ಇದನ್ನ ಮಾಡಿ ಸರ್? ಇದನ್ನ ಈ ಕಾಮಗಾರಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಹಾಗಾದ್ರೆ ಸರ್ ನಮ್ದು ಒಂದು 10 ವರ್ಷ ಆಯ್ತು ಸರ್. ನಮ್ಮ ನಮ್ಮ ರೋಡ್ ಮಾಡಿ ಒಂದು 10 ವರ್ಷ ಆಯ್ತು ಸರ್. ಸೋ 10 ವರ್ಷದಿಂದ ಇದರ ಕಡೆ ತಿರು ನೋಡಿಲ್ಲ ಯಾರು ಹಾಗಾದ್ರೆ? ಇಲ್ಲ ಸರ್ ಇಲ್ಲ ಸರ್, ಚರಂಡಿ ವ್ಯವಸ್ಥೆನೇ 10 ವರ್ಷದಿಂದ ಚರಂಡಿ ವ್ಯವಸ್ಥೆನೇ ಇಲ್ಲ ಸರ್. ಅಲ್ಲ ನೀವೆಲ್ಲ ಏಕ್ ಸುಮ್ಮಿರ್ತೀರಾ? ಪ್ರಶ್ನೆ ಮಾಡಬೇಕಲ್ವಾ ಸರಿ ಮಾಡಿ ಕೊಡಬೇಕು ಅಂತ ಸರ್? ಆಗ ಮಾಡ್ತೀವಿ. ಈಗ ಎಲೆಕ್ಷನ್ ಇದೆ, ಈ ಎಲೆಕ್ಷನ್ ಅಲ್ಲಿ ಎನ್ಆರ್ ಜಿ ವರ್ಕ್ಸ್ ಅಲ್ಲಿ ಬಿಲ್ಸ್ ಆಗಲ್ಲ. ಈ ಎಲೆಕ್ಷನ್ ಆಗಿದ ತಕ್ಷಣ ಮಾಡ್ತೀವಿ ಮಾಡ್ತೀವಿ ಅಂತ 10 ವರ್ಷದಿಂದ ತಳ್ಕೊಂಡೇ ಬಂದ್ಬಿಟ್ರು ಸರ್. ಓಕೆ, ಒಂದು ಕೆಲಸ ಮಾಡಿ, ನೀವು ಅಷ್ಟೇನೆ ಇವಾಗ ಎಲೆಕ್ಷನ್ ಆದ್ಮೇಲೆ ಬನ್ನಿ ಸರ್, ನಾವು ವೋಟ್ ಹಾಕ್ತೀವಿ ಅಂತ ಡಿಸೈಡ್ ಮಾಡಿ. ನಿಮ್ಮ ಹತ್ರ ರೈಟ್ಸ್ ಇರುತ್ತೆ ಇವಾಗ, ಮಾಡಿಸಿ. ಹೌದು ಸರ್. ಯಾಕೋತಾ ನೀವೇ ಗಮನಿಸಿರ್ತೀರಾ, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾ ಇದ್ರೆ ಅಂದಾಗ ಇಡೀ ರಾತ್ರಿ ರಸ್ತೆಗಳು ರೆಡಿ ಆಗುತ್ತೆ. ಹೌದು ಸರ್. ಇಡೀ ರಾತ್ರಿ ಇಡೀ ಊರ್ಗೂರೇ ಸಿಂಗಾರ ಆಗುತ್ತೆ. ಹೌದು ಸರ್. ಯಾಕೆ ಮಾಡೋಕ್ಕಾಗಲ್ಲ? ನೀವು ಎಲ್ಲಿವರೆಗೂ ಎಚ್ಚೆತ್ಕೊಳ್ಳಲ್ವೋ ಅಲ್ಲಿವರೆಗೂ ಯಾವ ಸಾಧ್ಯ ಆಗಲ್ಲ. ಓಕೆ ಅಂತ ಅವ್ರ ಮುಂದೆ ನೀವು ಕೈ ಮುಗಿದು ತಲೆ ಬಾಗಿದ್ರೆ ಮುಗಿದೋಯ್ತು. ನಿಮ್ಮತ್ರ ನಾವು ಹಾ ಹೇಳಿ ಸರ್. ಇನ್ನೊಂದು ಸರ್, ನಾವು ಈಗಾಗಲೇ ಹೇಳ್ಬಿಟ್ಟಿದ್ದೀವಿ ಸರ್, ನಾವು ಎಂಎಲ್ಎ ಎಲೆಕ್ಷನ್ ಇಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ವೋಟ್ ಹಾಕಲ್ಲ ಅಂತ ನಾವು ಈಗಾಗಲೇ ಹೇಳ್ಬಿಟ್ಟಿದ್ದೀವಿ ಸರ್. ನಮ್ಮ ಹಕ್ಕು ಸರ್ ವೋಟ್ ಹಾಕೋದು. ನಮ್ಮ ಹಕ್ಕನ್ನೇ ಅವರು ಕಿತ್ಕೊಂಡು ನಾವು ಕೇಳಿದ್ರು. ಫಸ್ಟ್ ಆಫ್ ಆಲ್ ನಮ್ಮ ಪಂಚಾಯತಿ ಚೆಲ್ದಗಾನಹಳ್ಳಿ ಪಂಚಾಯತಿ ಅಂತಂದ್ರೆ ಅಷ್ಟು ವರಷ್ಟು ಪಂಚಾಯತಿನೇ ಯಾವ್ದು ಇಲ್ಲ ಸರ್. ನಂದೇ ಪ್ರೆಸೆಂಟ್ ಈ ಸೊತ್ತುಗೆ 12,000 ಖರ್ಚು ಮಾಡಿದ್ದೀನಿ ಸರ್. ನಮ್ದು ಈ ಮನೆ ಈ ಸೊತ್ತು ಮಾಡ್ಕೋಬೇಕು ಅಂತಂದ್ರೆ ಈಗ ನೋಡಿ, ಒಂದು ನಾನು ಹೇಳೋದು ಏನಂತಂದ್ರೆ, ಒಂದು ಡಿಸೈಡ್ ಮಾಡ್ತೀನಿ ಅಷ್ಟೇ, ಆ ಮಾತು ಚೇಂಜ್ ಆಗಬಾರದು. ನಾನು ಈ ಬಾರಿ ವೋಟ್ ಹಾಕಲ್ಲ, ಇದು ಸರಿ ಹೋಗೋವರೆಗೂ ವೋಟ್ ಹಾಕಲ್ಲ ಅನ್ನೋದಾದ್ರೆ ವೋಟ್ ಹಾಕಬೇಡಿ. ಒಂದು, ಈಗ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಅಥವಾ ಇವ್ರನ್ನೆಲ್ಲ ಬಿಟ್ಟು ಬೇರೆ ಮೇಲಧಿಕಾರಿಗಳನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರೆ ಹೇಗೆ ಸರ್? ಮೇಲಧಿಕಾರಿಗಳನ್ನ ಅಂತಂದ್ರೆ ಈಗ ಪಂಚಾಯತಿ ಪಿಡಿಒ ಅವ್ರನ್ನ ಸೆಕ್ರೆಟರಿ ಅವ್ರನ್ನ ಅವ್ರನ್ನೆಲ್ಲ ಕೇಳಕ್ ಹೋದ್ರೆ ಇವರು ನಿಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಕೇಳಿ ಅಂತಾರೆ ಸರ್. ಆಕ್ಚುಲಿ ಅದ್ ನಿಜಾನೇ, ನೀವು ಅವ್ರನ್ನ ಕೇಳಿಗೂನು ಬಾಯಿಗೂನು ಸಿಗಲ್ಲ ಸರ್. ಅವ್ರು ಸಿಗೋದೇ ಇಲ್ಲ, ಒಂದೊಂದ್ಸರಿ ಸಿಗೋದೇ ಇಲ್ಲ. ಬರ್ತಾರೆ, ಏನನ್ನ ಕೇಳಿದ್ರು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಈ ತರ ಮಾಡ್ಕೊಂಡೆ ತಪ್ಸ್ಕೊಂತ ಇದಾರೆ ಸರ್. ತೊಂದ್ರೆ ಇಲ್ಲ, ಈ ವರದಿ ಏನಾದ್ರು ನೋಡಿದ್ರೆ ಖಂಡಿತವಾಗ್ಲು ಮಾಡೇ ಮಾಡ್ತಾರೆ. ಮಾಡ್ಲಿಲ್ಲ ಅಂತ ನಿಜಕ್ಕೂ ನಾಚಿಕೆ ಆಗ್ಬೇಕು ಅವ್ರಿಗೆ. ಬಂದು ನಿಮ್ಮ ಊರಲ್ಲಿ ಎಷ್ಟು ವೋಟ್ ಇದೆ ಹಾಗಾದ್ರೆ ಸರ್? 1,035 ಏನೋ ಇದೆ ಸರ್. ನಿಜಕ್ಕೂ ಏನಾದ್ರು ನಿಮ್ಗೂ ಸ್ವಾಭಿಮಾನ ಅನ್ನೋದಿದ್ರೆ, ಇಡೀ ನಿಮ್ಮ ಊರಿನ ಜನತೆಗೆ ಸ್ವಾಭಿಮಾನ ಅನ್ನೋದಿದ್ರೆ ಇದನ್ನೆಲ್ಲ ಸರಿ ಮಾಡಿಸೋವರೆಗೂ ನೀವು ವೋಟ್ ಹಾಕ್ಬಿಡಿ. ಇಲ್ಲ ಸರ್, ವೋಟ್ ಹಾಕಕ್ ಹೋಗಲ್ಲ ಸರ್. ಧನ್ಯವಾದ, ಮಾತಾಡಿದ್ದಕ್ಕಾಗಿ ರವಿಕುಮಾರ್. ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ಅಷ್ಟೇ ರೀ ಹೇಳ್ತಾರೆ, ನಾವು ವೋಟ್ ಹಾಕಲ್ಲ, ನಾವು ಇದನ್ನ ಸರಿ ಮಾಡೋವರೆಗೂ ಏನು ಮಾಡಲ್ಲ ಅಂತ ಬಂದ್ರು. ಏನೋ ಮಾಡಿದ್ರು ಅಂತಂದಾಗ 10 ಜನ ಬದಲಾದ್ರೆ 100 ಜನ ಅವ್ರ ಹಿಂದೆ ಹೋಗಿರ್ತಾರೆ, ಗೊತ್ತೇ ಆಗಲ್ಲ. ಇದು ಸರಿಯಾಗೋವರೆಗೂ ನಮ್ಮ ಹಳ್ಳಿಗಳಾಗಿರ್ಬೋದು, ನಮ್ಮ ಯೋಜನೆಗಳಾಗಿರ್ಬೋದು, ಯಾವುದೂ ಸರಿ ಹೋಗಲ್ಲ. ನೀವು ಏನೂ ಅವರ ಕೊಡುವಂತಹ ಸಣ್ಣ ಪುಟ್ಟ ಪುಡಿಗಾಸಿಗೆ ಕೈ ಹೊಡೆದೇನೆ ಆಸೆ ಪಡೆದೇನೆ ನೀವು ನಿಜಕ್ಕೂ ನಿಂತ್ರಿ ಅಂತಂದರೆ ಯಾರನ್ನು ಪ್ರಶ್ನೆ ಮಾಡಿ, ಯಾರು ನಿಮ್ಮನ್ಗೇನೂ ಇದು ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಜವಾಬ್ದಾರಿಯ ಒಂದು ಬಂದು ಕೆಲಸ ಮಾಡಲೇಬೇಕು ಅಲ್ವಾ? ಇದಕ್ಕೆ ಯಾವಾಗ ಬದಲಾವಣೆಗಳಾಗುತ್ತೆ, ಯಾವಾಗ ನೀವು ಬದಲಾಗ್ತೀರಾ, ಎಲ್ಲನೂ ಸರಿ ಇರುತ್ತೆ. ಅವಾಗ ರಸ್ತೆನೂ ಚೆನ್ನಾಗಿರುತ್ತೆ, ನಿಮಗೆ ಬೇಕಾಗಿರುವಂಥ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತೆ, ಎಲ್ಲವೂ ಟ್ರಾನ್ಸ್ಪರೆಂಟ್ ಕೂಡ ಆಗುತ್ತೆ. ಇಲ್ಲಾಂದರೆ ಯಾವ ವ್ಯವಸ್ಥೆನೂ ಸರಿ ಹೋಗೋದಿಲ್ಲ. ಯಾಕೆಂದರೆ 1 ವರ್ಷಲ್ಲಿ 10 ವರ್ಷ ಅಂತ ಎಕ್ಸಾಂಪಲ್ ಇವರು ಹೇಳಿದ್ರು, 2 ಎಲೆಕ್ಷನ್ ಆಗಿರುತ್ತೆ. ಏನು ಮಾಡ್ತಾ ಇದ್ರಿ 2 ಎಲೆಕ್ಷನ್ ಆಗೋವರೆಗೂ? ಸುಮ್ಮನೆ ಕೇಳ್ಕೊಂಡಿದ್ರಿ ಹಂಗಾದ್ರೆ? ಯಾವ ನಂಬಿಕೆ ಮೇಲೆ ಊಟ ಹಾಕ್ತೀರಾ ನೀವು? ಒಂದು ಸಲ ನಂಬ್ತೀರಾ, ಎರಡನೇ ಸಲ ಹೆಂಗೆ ನಂಬ್ತೀರಾ? ಎರಡನೇ ಸಲ ನಂಬಿದ್ರಿ ಬಿಡಿ, 3ನೇ ಸಲ ಮುಕ್ತಾಯ, ಈ ಸಲ ನಂಬನ ಅಂತ ನಂಬ್ತೀರಾ? ನಂಬಿ ನಂಬಿ, ನೀವೇ ನಿಮ್ಮ ಸಮಸ್ಯೆಗಳನ್ನ ಹಾಗೇ ಜೇಬಲ್ಲಿ ಇಟ್ಕೊಂಡು ಓಡಾಡಿ, ಆವಾಗ ನಿಮಗೆ ಸರಿ ಹೋಗುತ್ತೆ. 5 ವರ್ಷ ಪೂರ್ತಿ ಬೇಕು ನೋಡೋದು, ಅವ್ರಿಗೆ ಮಾಡೋ ಒಂದು ದಿನದ ತಪ್ಪಿಗೆ 5 ವರ್ಷ ಬೈಯುವಂಥ ಕೆಲಸಗಳು ಮಾಡ್ಕೊಳ್ತೀರ. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಕೃಷ್ಣಪ್ಪ ಅವರಿದ್ದಾರೆ, ಅಲ್ಲಿನ ಶ್ರೀನಿವಾಸಪುರದ ಇಒ ಇವರು. ಸರ್ ನಮಸ್ಕಾರ. ನಮಸ್ಕಾರ.
ಈಗ ಏನಂದ್ರೆ ನೋಡಿ ಅಲ್ಲಿನ ಜನರು ಆರೋಪ ಮಾಡ್ತಿರೋದು ಏನಂದ್ರೆ ನಮಗೆ ಸರಿಯಾದ ರೀತಿ ಚರಂಡಿ ವ್ಯವಸ್ಥೆ ಇಲ್ಲ ಡ್ರೈನೇಜ್ ಸರಿ ಇಲ್ಲ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಯಾಕೆ ಸರ್ ಏನು ಸರಿ ಮಾಡಿಸಿಲ್ಲ ಏನಕ್ಕೆ ಸರ್ ಏನು ಸಮಸ್ಯೆ ಆಗಿದ್ರೆ ಅಲ್ಲಿ ಸಮಸ್ಯೆ ಏನಂತಂದ್ರೆ ಈ ಗ್ರಾಮ ಪಂಚಾಯತಿನಲ್ಲಿ ಚರಂಡಿ ಮಾಡ್ಲಿಕ್ಕೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಬೇಕಾಗಿತ್ತು ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆ ಮಾಡ್ಕೊಂಡಿದ್ದಾರೆ ಅದು ಹಳೆ ವರ್ಷದಿಂದ 2017-18ನೇ ಸಾಲಿನಲ್ಲಿ ಅನುಮೋದನೆ ಮಾಡ್ಕೊಂಡಿದ್ದಾರೆ ವಿಚಾರ ಗೊತ್ತಾಯ್ತು ಆಮೇಲೆ ಈಗ ನಾವು ಅದನ್ನ ಆ ವರ್ಷದ ವರ್ಕ್ ಅನ್ನು ಈ ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಎಮರ್ಜೆನ್ಸಿ ಇದೆ ಅದನ್ನ ಆ ನೀರು ಏನಾದ್ರು ನಿಂತ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗೋಂಗಿದ್ರೆ ಇಮಿಡಿಯೇಟ್ ನಮ್ಮ 15 ಫೈನಾನ್ಸ್ ಅಲ್ಲಿ ಅದನ್ನ ಅಧ್ಯಕ್ಷರು ಆದೇಶ ಮಾಡ್ಕೊಂಡು ಖರ್ಚು ಮಾಡಿ ಆಮೇಲೆ ಅದನ್ನ ಅನುಮೋದನೆ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಈಗ ಸಾರ್ವಜನಿಕರಿಗೆ ಯಾರು ತೊಂದರೆ ಆಗದಂತೆ ಅಲ್ಲಿರೋ ಜನರಿಗೂ ಗೊತ್ತಿದೆ ನಾವು ಒಂದು ಶಾಶ್ವತವಾಗಿ ಮಾಡಬೇಕಾದ್ರೆ ಡ್ರೈನ್ ಮಾಡಬೇಕು ಡ್ರೈನ್ ಮಾಡ್ಲಿಕ್ಕೆ ಈ ಸಾರಿ ಕ್ರಿಯಾ ಯೋಜನೆಯಿಂದ ಅಳವಡಿಸಿಕೊಳ್ಳಿ ಅಂತ ಹೇಳಿದೀನಿ ಎಷ್ಟು ವರ್ಷ ಎಷ್ಟು ದಿನ ಬೇಕಾಗುತ್ತೆ ಹಾಗಾದ್ರೆ ಎಷ್ಟು ದಿನ ಬೇಕಾಗುತ್ತೆ ಅಲ್ಲ ಈಗ ವರ್ಷಕ್ಕೊಂದ್ಸರಿ ಕ್ರಿಯಾ ಯೋಜನೆ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ಸರ್ ಈಗ ಈ ರಸ್ತೆನ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಹಾಗಾದ್ರೆ ರಸ್ತೆ ಅಲ್ಲ ಚರಂಡಿ ಕೇಳ್ತಾರೆ ಹಾ ಚರಂಡಿನೇ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಹಾಗಾದ್ರೆ ಇಲ್ಲ ಅದು ಯಾವ ಎಷ್ಟು ವರ್ಷ ಮಾಡಿದ್ರು ಗೊತ್ತಿಲ್ಲ ನಾನು ಈಗ ರೀಸೆಂಟ್ ಆಗಿ ಬಂದಿದ್ದೀನಿ ರೀಸೆಂಟ್ ಅಂದ್ರೆ ಎಷ್ಟು ದಿನ ಆಯ್ತು ಸರ್ ಅಲ್ಲ ನಾನು ರೀಸೆಂಟ್ ಆಗಿ ಬಂದಿರೋದು 1.5 ತಿಂಗಳು ಆಯ್ತು ನಾನು ಬಂದು 1.5 ತಿಂಗಳು ಆಯ್ತು ಫೈನ್ ಸರ್ ಈಗ ನಿಮಗೆ ಗೊತ್ತಿರುತ್ತೆ ನೀವು ಅಲ್ಲಿ ಇಲ್ಲಿ ಕೆಲಸ ಮಾಡಿರ್ತೀರ ಅಥವಾ ಇಲ್ಲಿ ಬಂದಾಗಲೇ ಗೊತ್ತಿರುತ್ತೆ ಯಾವ ರೀತಿ ಅಂತ ಕೆಲವೊಂದು ಏನಂದ್ರೆ ಅಲ್ಲಿ ಚರಂಡಿ ನಿರ್ಮಾಣ ಮಾಡಬೇಕು ಅಂತ ಅವರು ಫೋಟೋಸ್ ಹಾಕಿದ್ರು ನನಗೆ ನಾನು ನೋಡಿದೀನಿ ನೋಡಿದ ಮೇಲೆ ಗೊತ್ತಾಯ್ತು ನನಗೆ ಅಲ್ಲಿ ಚರಂಡಿ ಮಾಡಬೇಕು ಅಗತ್ಯ ಇದೆ ಅಂತ ಓಕೆ ಅದಕ್ಕೆ ನಾನು ಕಮಿಟಿ ಅವರ ಅಧ್ಯಕ್ಷರು ಬಂದಿದ್ರು ಮೆಂಬರ್ಸ್ ಬಂದಿದ್ರು ಕರೆದಿದ್ದೆ ಪಿಡಿಒನ್ನು ಕರೆದು ವಿಚಾರಿಸಿದಾಗ ಸರ್ ಅದು 2017ರಲ್ಲಿ ಇದ್ದೋಗಿತ್ತು ಆ ಕ್ರಿಯಾ ಯೋಜನೆಯಲ್ಲಿ ಅದು ಇವಾಗ ಮಾಡ್ಲಿಕ್ಕೆ ಪ್ರಾವಿಜನ್ ಇಲ್ಲ ಅಂತಂದ್ರು ಈಗ ಹೊಸದಾಗ ಒಂದು ಪ್ರಪೋಸಲ್ ಕಳ್ಸಿಕೊಡಿ ನನಗೆ ಇಮಿಡಿಯೇಟ್ ಆಗಿ ನಮ್ಗೆ ಅಡಿಷನಲ್ ಆಕ್ಷನ್ ಪ್ಲಾನ್ ಅಲ್ಲಿ ಮಾಡ್ಕೊಂಡು ಆ ಕೆಲಸ ಅನುಮೋದನೆ ಮಾಡಕ್ಕೆ ಅವಕಾಶ ಇದೆ ಅದನ್ನ ಒಂದು ಇಮಿಡಿಯೇಟ್ ಕಳ್ಸಿಕೊಡಿ ಅಂತ ಅಧ್ಯಕ್ಷರಿಗೂ ಪಿಡಿಒಗು ಹೇಳಿದೀನಿ ನಾನು ಅದು ಕಳ್ಸಿಕೊಟ್ಟ ತಕ್ಷಣ ಇಮಿಡಿಯೇಟ್ ವರ್ಕ್ ಅನ್ನು ಸ್ಟಾರ್ಟ್ ಮಾಡಿಸ್ತೀವಿ ಈಗ ನರೇಗಾ ಯೋಜನೆ ಅಡಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಹೆಂಗಿದ್ರು ಎಲೆಕ್ಷನ್ ಹತ್ರ ಬಂತು ಅಲ್ಲಿ ಇವಾಗ ಅವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಬಿಲ್ ಪಾಸ್ ಆಗಲ್ಲ ಇದೆಲ್ಲ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಮಾಡೋದು ಅಂತ ಅದು ಜನರೇ ಮಾತನಾಡ್ತಾ ಇದ್ದಾರೆ ಇದಕ್ಕೆ ಏನ್ ಹೇಳ್ತೀರಾ ಅಲ್ಲ ಹಂಗಂತ ಅಂದ್ಬಿಟ್ಟು ನಾವು ಯಾವ್ದು ಡೈರೆಕ್ಟ್ ಬೇರೆ ಫಂಡ್ಸ್ ಅಲೋಕೇಶನ್ ಮಾಡ್ಲಿಕ್ಕೆ ಪಂಚಾಯತ್ನಲ್ಲಿ ಯಾವ್ದಾದ್ರು ಇದೆಯಾ ಅಂತ ಅವರೇ ತೀರ್ಮಾನ ಮಾಡ್ಬೇಕು ಕಮಿಟಿ ಅಲ್ಲ ಸರ್ ಇವಾಗ ಇಷ್ಟು ವರ್ಷ ಆಯ್ತು ಅಲ್ಲಿರೋ ಜನರ ಪ್ರಕಾರ 10 ವರ್ಷ ಆಯ್ತು ನಮಗೆ ಇಲ್ಲಿ ರೋಡ್ ರೆಡಿ ಮಾಡಿಕೊಟ್ಟು ಚರಂಡಿ ಮಾಡಿಕೊಟ್ಟು ಇದುವರೆಗೂ ಯಾರು ಬಂದಿಲ್ಲ ಬರ್ತಾರೆ ಪ್ರತಿ ವರ್ಷ ಎಲೆಕ್ಷನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ ಹೆಂಗೆ ಸರ್ ಹಾಗಾದ್ರೆ ಇದು ಬರುವಂತ ಫಂಡಿಂಗ್ ಎಲ್ಲ ಎಲ್ಲಿ ಹೋಗುತ್ತೆ ಹಾಗಾದ್ರೆ ಅಲ್ಲ ಈಗ ಫಂಡಿಂಗ್ ಅಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಸರಿಯಾಗಿ ಸಭೆಗಳೇ ನಡೆದಿರ್ಲಿಲ್ಲ ಲಾಸ್ಟ್ ನಾನು ಒಂದ್ 2 ಸರಿ ಪಂಚಾಯತ್ಗೆ ಭೇಟಿ ಮಾಡಿ ನೋಡಿ ಸೂಚನೆ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಈಗ ನಾಳೆ 21ನೇ ತಾರೀಕು ಸಭೆಯನ್ನ ಕರೆದಿದ್ದಾರೆ ಅವರು ಸಾಮಾನ್ಯ ಸಭೆ ಕರೆದಿದ್ದಾರೆ ಆ 21ನೇ ತಾರೀಕು ಸಾಮಾನ್ಯ ಸಭೆನಲ್ಲಿ ನಾನು ಅವರು ಏನ್ ಅಮೌಂಟ್ ಇದೆ ಅವ್ರ ಪಂಚಾಯತ್ನಲ್ಲಿ 15 ಜನ ಹಣಕಾಸು ಬಿಟ್ರೆ ಬೇರೆ ಓನ್ ಸೋರ್ಸ್ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ದಾರಿ ಇಲ್ಲ ನರೇಗಾ ಒಂದು ಈ 3ರಲ್ಲಿ ಆಪ್ಷನ್ ಇರುತ್ತೆ ಈಗ ನರೇಗಾದು ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಕ್ರಿಯಾ ಯೋಜನೆಯಲ್ಲಿ ಅನುಮೋದನೆ ಯಾಕೆ ಬರಬೇಕು ಅದು ಲೇಬರ್ ಕೆಲಸ ಮಾಡಬೇಕು ನೆಕ್ಸ್ಟ್ ಆಪ್ಷನ್ ಅಂದ್ರೆ 15 ಜನ ಹಣಕಾಸಲ್ಲಿ 15 ಜನ ಹಣಕಾಸಲ್ಲಿ ಅಮೌಂಟ್ ಇದೆ ಅವ್ರ ಪಂಚಾಯತ್ನಲ್ಲಿ ಅದರಲ್ಲಿ ಅವರ ಗ್ರಾಮದ ಮೆಂಬರ್ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆ ಗ್ರಾಮದಲ್ಲಿ ಈಗ ಅದರಲ್ಲಿ ಚರಂಡಿ ಮಾಡೋಣ ಅಂತಾರೋ ಅದು ಏನ್ ಡಿಸೈಡ್ ಮಾಡ್ತಾರೆ ಕ್ರಿಯಾ ಯೋಜನೆ ಅವ್ರಿಗೆ ಗ್ರಾಮ ಪಂಚಾಯತ್ ಒಂದು ಸರ್ ಓಕೆ ಸರ್ ಫೈನ್ ನೀವು ಗೊತ್ತಿಲ್ಲ ನೀವು 1.5 ತಿಂಗಳು ಅಂದ್ರೆ ಗೊತ್ತಿಲ್ಲ ನನಗೆ ಎಷ್ಟು ತಿಂಗಳಾಗಿದೆ ಎಕ್ಸಾಕ್ಟ್ ಆಗಿ ಅಂತ ಒಂದು ನನ್ನ ರಿಕ್ವೆಸ್ಟ್ ಏನಾದ್ರೂ ಪಾಸಿಬಿಲಿಟೀಸ್ ಇದ್ರೆ ಅಟ್ ಲೀಸ್ಟ್ ಅದನ್ನ ಕ್ಲೀನ್ ಮಾಡಿಸೋದಕ್ಕಾದ್ರೂ ಒಂದು ವ್ಯವಸ್ಥೆ ಮಾಡೋದೊಂದು ಆಮೇಲೆ ಜನರಿಗೆ ಏನಾದ್ರೂ ಇಮಿಡಿಯೇಟ್ ತೊಂದರೆ ಆಗ್ತದೆ ಅಂದ್ರೆ ತಾತ್ಕಾಲಿಕವಾಗಿ ಆ ನೀರನ್ನು ಹೊರಗಡೆ ಹಾಕ್ಲಿಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ ಸರ್ ಸೂಚನೆ ಕೊಡೋದು ಒಂದಲ್ಲ ಸರ್ ಒಂದು ನಾನು ಹೇಳ್ತೀನಿ ಇವತ್ತು ನೋಡಿ ಅಷ್ಟು ಜನರು ಇದ್ದಾರೆ ಅವರೆಲ್ಲರೂ ನಿಮ್ಮನ್ನ ನಂಬಿರ್ತಾರೆ ಯಾಕೆಂದ್ರೆ ನಮ್ಮ ಮೇಲಿನ ಅಧಿಕಾರಿಗಳು ಅಂತಂದ್ರೆ ನಮಗೆ ನಮ್ಮ ಕಷ್ಟ ಆದಾಗ ಸ್ಪಾನ್ಸರ್ ಅಂತ ಅವರೆಲ್ಲರೂ ನಂಬಿರ್ತಾರೆ ನೀವೇ ಮುಂದೆ ನಿಂತು ಅಲ್ಲಿ ಏನ್ ಸಮಸ್ಯೆ ಆಗಿದೆ ಕ್ಲಿಯರ್ ಮಾಡಿಸ್ಬಿಡಿ ಸರ್ ಅಷ್ಟು ಜನರ ಕಣ್ಣಿಗೆ ನೀವು ಹೀರೋ ಕಾಣಿಸ್ತೀರಾ ಎಸ್ ಧನ್ಯವಾದ ಮಾತನಾಡಿದ್ದಕ್ಕಾಗಿ ಸರಿ ಸರಿ ನಾನು ಅದನ್ನ ಮಾಡ್ತೀನಿ ಬಿಡಿ ಓಕೆ ಸರ್ ಓಕೆ ಗೊತ್ತಿಲ್ಲ 1.5 ತಿಂಗಳು ಅಂತಾರೆ 1.5 ತಿಂಗಳು 2 ಸಲ ವಿಸಿಟ್ ಮಾಡಿದೀವಿ ಅಂತ ಬೇರೆ ಹೇಳ್ತಾರೆ ಎಷ್ಟು ತಿಂಗಳಾಗಿದೆ ಗೊತ್ತಿಲ್ಲ ಬಟ್ ಮಾಡಲಿ ನಿಮ್ಮ ನಿಮ್ಮ ಜವಾಬ್ದಾರಿಗಳೇನಿದೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಜೊತೆಗೆ ಅಲ್ಲಿನ ಸ್ಥಳೀಯರ ಜವಾಬ್ದಾರಿನೂ ಕೂಡ ಅದೇ ರೀತಿಯಾಗಿ ಇರುತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹರ್ಷವರ್ಧನ್ ಈಗ ಅಲ್ಲಿನ ಇಒ ಮಾತನಾಡಿದ್ರು ನಾವು ಬಂದಿನ 1.5 ತಿಂಗಳಾಗಿದೆ ನಮ್ಗೆ ಇದ್ರ ಬಗ್ಗೆ ಏನು ಮಾಹಿತಿನೇ ಗೊತ್ತಿಲ್ಲ ಅಂತ ಜೊತೆಗೆ ಇವಾಗ ಸದ್ಯಕ್ಕೆ ಯಾವುದು ಯೋಜನೆಗಳಿಲ್ಲ ಅದನ್ನ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ ಎಲೆಕ್ಷನ್ ಹತ್ರ ಬೇರೆ ಬಂತು ಅಂತ ಓವರ್ ಆಲ್ ಆಗಿ ಹೇಳೋದಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ
ಹೌದು ಯಶರಾಜ್, ಏನಂತಂದ್ರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಂಬರ್ ಒನ್ ಓಪ್ಲೆಸ್ ಪಂಚಾಯಿತಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರೇ ಹೇಳ್ತಿದ್ದಾರೆ. ಚಳ್ಳಿದಾನಹಳ್ಳಿ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಪ್ಲಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಹಳ್ಳಿಗಳು ಎಲ್ಲಾ ಸೇರಿದ್ರು ಈ ಕಾಮಗಾರಿಕೆಯಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಓವರಾಲ್ ಆಗಿ ಹೇಳ್ತಿದ್ದಾರೆ. ಗ್ರಾಮಸ್ಥರೇ ಹೇಳ್ತಿದ್ದಾರೆ, ಗ್ರಾಮಸ್ಥರು ಜೊತೆಗೆ ಅಧಿಕಾರಿಗಳಿಗೂ ಪ್ಲಸ್ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕ್ತಿದ್ದಾರೆ. ಜೊತೆಗೆ ಏನಂತಂದ್ರೆ ಗ್ರಾಮ ಹೆಬ್ಬಟ್ಟಾಳ್ ಗ್ರಾಮದಲ್ಲಿ ಇರುವಂತ ಚಳ್ಳಿದಾನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರೋಂಥವ್ರೆ ಚಳ್ಳಿದಾನ ಹೆಬ್ಬಟ್ಟಾ ಗ್ರಾಮಸ್ಥರು ಮೆಂಬರ್. ಆದ್ರೆ ಅವರು ಅವ್ರ ಕ್ಷೇತ್ರದಲ್ಲಿ ಇರೋಂಥದ್ದು ಅವರಲ್ಲಿರೋಂಥವ್ರೆ ಅವ್ರು ಕಾಮಗಾರಿ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಗ್ರಾಮಸ್ಥರು ಅವ್ರ ವಿರುದ್ಧ ಇಡೀ ಶಾಪ ಹಾಕ್ತಿದ್ದಾರೆ. ಫೈನ್, ಅದು ಗೊತ್ತಾಯ್ತು, ಶಾಪ ಆಗ್ತಾ ಇದ್ರೆ ಅವರೇ ಗ್ರಾಮಸ್ಥರು ಅವರೇ ಅವ್ರು ಸರಿ ಮಾಡ್ತಿಲ್ಲ ಅಂತ ಯಾಕೆ ಮಾಡ್ತಾ ಇಲ್ಲ ಹಾಗಾದ್ರೆ ಅದನ್ನ ಹೇಳಿ. ಅವ್ರ ಮೇಲೆ ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಸಾರಿ ಜೆಡಿಎಸ್ ಬೆಂಬಲಿತ ಚಳ್ಳಿಯನಲ್ಲಿ ಇರುವಂತದ್ದು ಉಪಾಧ್ಯಕ್ಷರು ಅಧ್ಯಕ್ಷರು ಇರುವಂತವ್ರು. ಇಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆನಂತ್ ಅನ್ನಂತವ್ರು ಅವರು ಶಾಸಕರ ಅನುದಾನದಿಂದ ಎಕ್ಸೆಟ್ರಾ ಎಕ್ಸೆಟ್ರಾ ಅನುದಾನದಿಂದ ತರಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಮಾಡ್ತಿದ್ದಾರೆ. ಇವ್ರದೇ ಪಕ್ಷ ಇಟ್ಕೊಂಡು ಇವ್ರದೇ ಆಡಳಿತ ಇಟ್ಕೊಂಡು ಅಲ್ಲಿ ಕಾಮಗಾರಿ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇವಾಗ ಏನಂತಂದ್ರೆ ಅವರು ಸಿಇಒ ಹೇಳಿದ್ದು ಮಾತೇನಂತಂದ್ರೆ 21ನೇ ತಾರೀಕೇನೋ ಮೀಟಿಂಗ್ ಇದೆಯಂತೆ, ನೀವು ಕೂಡ ಆ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿ, ಅವಾಗ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ. ಏನಂತಂದ್ರೆ ಬಂದಿರೋ ಈ ಒಂದು ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳು ಪ್ರತಿಯೊಬ್ರು ಇದೇ ಉಡಾಪೆ ಉತ್ತರವನ್ನ ಇಟ್ಕೊಂತಾನೆ ಬರ್ತಿದ್ದಾರೆ. ಸುಮಾರು ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ಈ ತರ ವಿಫಲರಾಗ್ತಿದ್ದಾರೆ. ಏನಂದ್ರೆ ಇವಾಗ ಅವ್ರು ನಮ್ ಜೊತೆ ಮಾತನಾಡ್ಬೇಕಾರೆ ಹೇಳಿದ್ದೇನೆ ಅಂದ್ರೆ, ನಾವು ಒಂದು ಸಭೆ ಕರಿತಾ ಇದ್ವಿ 21ನೇ ತಾರೀಕು ಸಭೆ ಇರುತ್ತೆ, ಸೊ ಸಭೆನಲ್ಲಿ ತೀರ್ಮಾನ ಮಾಡಿ ಏನ್ ಮಾಡ್ಬೇಕು ಅಂತ ಅಲ್ಲಿನ ರೈತರನ್ನು ಕರೆದು ಅಲ್ಲಿನ ಜನರನ್ನು ಕರೆದು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಕೂಡ ಅದನ್ನ ಫಾಲೋ ಅಪ್ ಮಾಡಿ. ಧನ್ಯವಾದ ಮಾತನಾಡಿದ್ದಕ್ಕಾಗಿ ಹರ್ಷವರ್ಧನ್. ಎಸ್, ನೋಡೋಣ ಒಂದು ಸಭೆಯಲ್ಲಿ ಏನೆಲ್ಲ ಡಿಸೈಡ್ ಆಗುತ್ತೆ, ಕಾದ್ ನೋಡೋಣ.